ಇವರು ಬೇಜವಾಬ್ದಾರಿ ವರ್ತನೆಯಿಂದ ಈ ಮಾನ್ಯ ಏನು ಸಚಿವ ಈಶ್ವರಪ್ಪನವರು ಇದ್ದಾರೆ ಇವರ ಒಂದು ಬೇಜವಾಬ್ದಾರಿತನ ಮತ್ತೆ ಅವರದು ಒಂದು ದುರಾಂಕರ ಅವರ ಮಾತಿನಲ್ಲೇ ಗೊತ್ತಾಗುತ್ತೆ ಒಂದು ದುರಾಂಕರದ ಪರಮಾವಧಿ ಇರುವಂತ ಒಂದು ಮಂತ್ರಿ ಇವತ್ತು ಆ ಕಾಂಟ್ರಾಕ್ಟ್ ನ ಸಾವಿಗೆ ಕಾರಣಕರ್ತರಾಗಿದ್ದಾರೆ ನಮ್ಮ ಕಾನೂನಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಸಾಯಬೇಕಾದಾಗ ತಾನು ಏನು ಹೇಳಿಕೆನ ಅವನು ಸೋಶಿಯಲ್ ಮೀಡಿಯಾ ಇರಬಹುದು ಅಥವಾ ರೈಟಿಂಗ್ ಇರಬಹುದು ಆ ಸಮಯದಲ್ಲಿ ಒಂದು ಹೇಳಿಕೆ ಕೊಟ್ಟಿರ್ತಾನೋ ಅದು ಮರ್ಡರ್ ಕೇಸ್ ಗೆ ಬರುತ್ತೆ ಬೇಸಿಕಲಿ ಇಂತ ಒಂದು ಕೇಸ್ ಅನ್ನು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಕೇಸ್ ಅನ್ನು ರಾಜ್ಯ ಸರ್ಕಾರ ಅದು ಆಮ್ ಆದ್ಮಿ ಪಕ್ಷ ಮುಖ್ಯಮಂತ್ರಿ ಮನೆಗಳನ್ನ ಮುತ್ತಿಗೆ ಹಾಕದಂತ ಸಮಯದಲ್ಲಿ ಈ ವಿಷಯ ಇನ್ನು ದೊಡ್ಡ ಮಟ್ಟಕ್ಕೆ ಹೋಯ್ತು ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇನ್ನು ನಮಗೆ ಕೆಟ್ಟ ಪರಿಣಾಮ ಬೀರುತ್ತೆ ಬಿಜೆಪಿ ಸರ್ಕಾರಕ್ಕೆ ಅಂತ ಗೊತ್ತಾದ ಮೇಲೆ ಇದು ದೆಹಲಿ ಮಟ್ಟಕ್ಕೆ ಇವರು ಆಮ್ ಆದ್ಮಿ ಪಕ್ಷದವರು ಈ ಪ್ರತಿಭಟನೆ ಹೋಯ್ತಾರೆ ದೆಹಲಿ ಮಟ್ಟದಲ್ಲಿ ಸಹ ಒಂದು ಪತ್ರಿಕಾಗೋಷ್ಠಿ ಆಗ್ಬೋದು ಈ ವಿಷಯದ ಬಗ್ಗೆ ನಮಗೆ ಚೀಮಾರಿ ಆಗುತ್ತೆ ಆ ಸಮಯದಲ್ಲಿ ಅನೇಕ ಚುನಾವಣೆಗಳು ಬರ್ತಿರ್ತವೆ ಆ ಚುನಾವಣೆಗಳಿಗೆ ನಮಗೆ ಭಾರಿ ಹಿನ್ನಡೆ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಇರ್ಬೋದು ಬೇರೆ ಕಡೆ ಇಂಥ ಚುನಾವಣೆಗಳಿಗೆ ಹಿನ್ನಡೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಒತ್ತಡಕ್ಕೊಳಗಾಗಿ ಅವ್ರನ್ನ ರೆಸಿಗ್ನೇಷನ್ ತೋತಾರೆ ಇವತ್ತು ನಾವು ಪಂಜಾಬಲ್ಲಿ ನಮ್ಮೊಬ್ಬ ಹೆಲ್ತ್ ಮಿನಿಸ್ಟರ್ ಕೇವಲ 1% ಕಮಿಷನ್ ಕೇಳ್ತಿದ್ದಾನೆ ಅಂತ ಒಂದು ಸೂಚನೆ ಗೊತ್ತಾದ ತಕ್ಷಣ ನಾವು ಆತನ ಉಚ್ಚಾಟನೆ ಮಾಡಿದ್ದೀವಿ ಅಧಿಕಾರದಿಂದ ಆತನ FIR ಮಾಡಿ ನಾವು ಜೈಲಿಗೆ ಕಳಿಸಿದ್ದೇವೆ ಅಂಥ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇದೆ ವಿಪರ್ಯಾಸ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ 40-50% ಕಮಿಷನ್ ಕೇಳ್ತಾರೆ ಅಂತ ಕೆಂಪಣ್ಣ ಆಯೋಗದ ಕೆಂಪಣ್ಣ ಅಧ್ಯಕ್ಷರು ಏನು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ ಬಹಿರಂಗವಾಗಿ ಮಾಧ್ಯಮದ ಮುಂದೆ ಸುಮಾರು ಸರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಇಂಥ ಹವ್ಯಾವಾದವಾದ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ನಡೀತಾ ಇದೆ ನಾವು ಕಾಂಟ್ರಾಕ್ಟರ್ಸ್ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗೇ ಇಲ್ಲ ಬಹಳ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ವಿರುದ್ಧ ತನಿಖೆ ಮಾಡಬೇಕಾಯಿತು ಅಂತಂದರೆ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಸಾಧ್ಯನಾ ಯಾವತ್ತು ಈ ಮಂತ್ರಿನ ಹೋಗಲಿ ಆ ತನಿಖಾಧಿಕಾರಿ ಪೊಲೀಸ್ ಸ್ಟೇಷನಲ್ಲಿ ಇರೋ ತನಿಖಾಧಿಕಾರಿ ಕರೆದು ಇವ್ರನ್ನ ಪ್ರಶ್ನೆ ಮಾಡಿದಾರ ಇವ್ರು ಇಂಟ್ರಾಗೇಷನ್ ಮಾಡಿದಾರ ಇವ್ರನ್ನ ಒಂದು ದಿನ ಇವ್ರನ್ನ ಕರೆದು ಇಂಟ್ರಾಗೇಷನ್ ಮಾಡಿದಲೇ ಇವರು ಬಿ ರಿಪೋರ್ಟ್ ಹಾಕೋದಾಯಿತು ಅಂತಂದರೆ ಈ BJP ಸರ್ಕಾರ ನಮ್ಮ ಸಂವಿಧಾನ ನಮ್ಮ ಕಾನೂನನ್ನು ಪಾಲನೆ ಮಾಡ್ತಿದೆಯಾ ಅಥವಾ ಇವ್ರದೇ ಒಂದು ಸಂವಿಧಾನ ಒಂದು ಕಾನೂನನ್ನು ಬರ್ಕೊಂಬಿಟ್ಟಿದ್ದಾರೆ ಇವರು ಈ BJP ಸರ್ಕಾರದ ಕೆಳಗಡೆ ಸಾಮಾನ್ಯ ಜನ ಇವತ್ತು ಬದುಕುವಂಥ ಸಮಯ ಪರಿಸ್ಥಿತಿ ಇದೆಯಾ ಇವತ್ತು ಹಾಗಾಗಿ ನಾವು ಹೇಳೋದೇನಂತಂದರೆ ಈ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅಂತಂದರೆ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ತನಿಖೆ ಆಗಬೇಕು ಈ ಬಿ ರಿಪೋರ್ಟನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತು ಒಬ್ಬ ಆ ಸಂತೋಷ್ ಕುಟುಂಬ ಇದೆಯೋ ಆ ಸಂತೋಷ್ ಕುಟುಂಬದ ಪರವಾಗಿದ್ದೇವೆ ಮತ್ತು ಯಾವ ವ್ಯಕ್ತಿಗಳು ಯಾವ ಕಾಂಟ್ರಾಕ್ಟರ್ಸ್ಗೆ ಭ್ರಷ್ಟಾಚಾರದಲ್ಲಿ ನಲುಗಿ ಹೋಗ್ತಿದ್ದಾರೆ ಅವರ ಪರವಾಗಿ ನಾವು ಧ್ವನಿ ಎತ್ತಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ನಾವು ಈ ಕೇಸನ್ನ ಇಲ್ಲಿಗೆ ನಾವು ಬಿಡ್ತಾ ಇಲ್ಲ ಯಾವ ಸರ್ಕಾರ ತಕ್ಷಣವೇ ನ್ಯಾಯಾಂಗ ವ್ಯವಸ್ಥೆಯಿಂದ ಇದು ತನಿಖೆ ಆಗಬೇಕು ಈ ಬಿ ರಿಪೋರ್ಟನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ನಾವು ಮತ್ತು DAPRಲ್ಲಿ ಅನೇಕ ಹಗರಣಗಳು 1000 crore rupees ಹಗರಣ ಆಗಿದೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 1000 crore rupees ಹಗರಣ ಆಗಿದೆ ಈ ಹಗರಣ ಮುಚ್ಚಾಕೋದಕ್ಕೋಸ್ಕರ ವ್ಯವಸ್ಥಿತವಾಗಿ ಇನ್ಫ್ಲೂಯೆನ್ಸ್ ಮಾಡಿ ಪೊಲೀಸ್ ಅಧಿಕಾರಿ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ತಕ್ಷಣವೇ ಇವರು ಈ ಕೇಸನ್ನ ಮುಚ್ಚಾಕಿ ಇರೋ ಎಲ್ಲ ಫೈಲ್ಗಳನ್ನ ಸುಟ್ಟಾಕೋದಕ್ಕೆ ವ್ಯವಸ್ಥಿತವಾದಂಥ ಪ್ರತೂರಿನ ಮಾನ್ಯ ಈಶ್ವರಪ್ಪನವರು ಸರ್ಕಾರದ ಪ್ರಭಾವನ ಬಳಸಿ ಈ ಕೇಸನ್ನ ಮುಚ್ಚಾಕಿದ್ದಾರೆ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾವು ಒತ್ತಾಯಿಸ್ತಿದ್ದರೆ ತಕ್ಷಣವೇ ರಾಜ್ಯ ಸರ್ಕಾರ ಇದನ್ನು ಈ ಕೇಸನ್ನ ಒಂದು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ಆಮ್ ಆದ್ಮಿ ಪಕ್ಷ ಈ ಹೋರಾಟವನ್ನು ನಾವು ಅಂತಿಮ ಹಂತಕ್ಕೆ ತಗೊಳ್ಳಬೇಕು ಅಂತ ನಮ್ಮ ಪಕ್ಷ ಈಗಾಗಲೇ ತೀರ್ಮಾನ ಮಾಡಿದೆ ಈ ಮಾಧ್ಯಮದ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಸಂದೇಶ ಕಳಿಸ್ತಿರೋದು ನೀವು ತಕ್ಷಣವೇ ಈ ನ್ಯಾಯಾಂಗ ತನಿಖೆಗೆ ಒಪ್ಪಿಸಲಿಲ್ಲ ಅಂತಂದರೆ ಇದರ ಪರಿಣಾಮ ನಿಮ್ಮ ಸರ್ಕಾರ ಎದುರಿಸಬೇಕಾಗತ್ತೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ಎಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.